എന്താ അമ്മേ? അമ്മ അമ്മ എന്തിനാ ചിരിക്കുന്നേ? This is not a laughing matter. മോളെ നിനക്കറിയില്ലേ ഇവിടുത്തെ കാര്യം? എത്ര ദിവസിച്ചിട്ട് ഞാൻ അവിടെ നിൽക്കുക. അമ്മ ഒരു 4 മാസത്തിന്റെ കാര്യമല്ലേ അവള് കിൻഡർ ഗാർഡൻ പോകുന്നവരെ? 4 മാസം പോയിട്ട് 4 ദിവസം ഇവിടുത്തെ വീടും പറമ്പും അച്ഛന്റെ കാര്യങ്ങളൊക്കെ ആര് നോക്കും? അതൊക്കെ എനിക്ക് അറിയുന്ന കാര്യല്ലേ. അച്ഛൻ സ്വന്തം കാര്യം നോക്കിക്കോളൂ. നീത്തു ആണെങ്കിൽ സംസാരിക്കാനും തുടങ്ങിയിട്ടില്ല. രാധ ഉള്ളതുകൊണ്ട് ഞാൻ സംഭവം മാനേജിങ് അമ്മ. ഓ രാധ, രാധ മിണ്ടാനും പറയാനും വയ്യാത്ത ഒരു പെണ്ണിനെയാണോ കുട്ടിയെ നോക്കാൻ വെക്കുന്നത്? അമ്മ അത് പറയരുതമ്മ, ഷി സ്ട്രെസ് വർത്തി. അത് ശരി. ഐ കാൻ ഗെറ്റ് എ ജോബ് ലൈക്ക് ദിസ് അമ്മ. അമ്മയ്ക്ക് വരാൻ പറ്റുമല്ലോ. ഓക്കെ അമ്മ, ശരി ശരി, എന്നാ പിന്നെ സംസാരിക്കാം. ഏനു രാധ, ഇവത്തു ലേറ്റ് ആകിയാ? ടൈം നോടു, ഹാ തുമ്പ ട്രാഫിക്. ഇന്നു ഏനായിത്തു? ഇവത്തു ബന്ദ്ര ഹൗദാ? ഇവകല്ല ഓക്കെയാ? ഓക്കെ, നനക്ക് ടൈം ആയിത്തു, ബാക്കി സായങ്കാലം മാത്താടണ. നീത്തു മളകിത്താളെ ബാഗിൽ ഹാക്കി ബിടു. ಮಕ್ಕಳನ್ನು ಅಪಹರಿಸಿ ಅಂಗಾಂಗ ಕದಿತಾರೆ ಎನ್ನುವಂತಹ ವದಂತಿ ಹಿನ್ನೆಲೆಯಲ್ಲಿ ಪಳ್ಳವಳ್ಳಿ, ಪೊನ್ನಸಮುದ್ರ, ದೊಡ್ಡಹಳ್ಳಿ ಮತ್ತು ಕೇರಾಂಪುರ ಸೇರಿದಂತೆ ಆಂಧ್ರದ ಗಡಿ ಭಾಗದಲ್ಲಿನ ಹಳ್ಳಿಗಳಲ್ಲಿ ಈ ರೀತಿಯಾದಂತಹ ವದಂತಿ ಹರಡಿದೆ. ಮಕ್ಕಳನ್ನು ಅಪಹರಿಸಿ ಅಂಗಾಂಗಗಳನ್ನು ಕದಿತಾರೆ ಎನ್ನುವಂತಹ ದಟ್ಟವಾದಂತಹ ವದಂತಿ ಇದೀಗ ಬಹುತೇಕ ಆಂಧ್ರ ಗಡಿ ಜೊತೆಗೆ ಕರ್ನಾಟಕದ ಹಲವು ಗ್ರಾಮಗಳಲ್ಲಿ ಕೇಳಿಬರ್ತಾ ಇದೆ. ತುಮಕೂರು ಜಿಲ್ಲೆಯ ಮಾಲ್ಗಡ ತಾಲೂಕಿನ ಗ್ರಾಮಗಳಿಗೂ ಗ್ರಾಮಗಳ ಸುತ್ತಮುತ್ತ ಮಕ್ಕಳು ಓಡಾಟವನ್ನು ನಡೆಸಿದರೆ ಅಂಥ ಮಕ್ಕಳನ್ನು ಕಂಡು ಅವುಗಳ ಅಂಗಾಂಗಗಳನ್ನು
ಮಧ್ಯದಲ್ಲಿ ಪ್ರಕರಣ ನಡೆದಿದ್ದು ರಾತ್ರಿಯಿಂದಲೂ ಕೂಡ ಮಕ್ಕಳನ್ನ ಪೋಷಕರು ಕಾಯುತ್ತಿದ್ದಾರೆ. ರಾತ್ರಿ ನಿದ್ದೆಗಿಟ್ಟು ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ಕಾಪಾಡುವಂತಹ ಪರಿಸ್ಥಿತಿ ಸಜ್ಜೆ ನಿರ್ಮಾಣ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ವೈರಲ್ ಆಗಿದೆ. ಅಪಹರಣಕಾರರು ಬರ್ತಾರೆ, ಮಕ್ಕಳನ್ನ ಎತ್ಕೊಂಡು ಹೋಗ್ತಾರೆ, ಅಲ್ಲಿ ಅವುಗಳ ಅಂಗಾಂಗವನ್ನ ಪಡೆದುಕೊಳ್ತಾರೆ ಎನ್ನುವಂತಹ ಮಾತುಗಳು ಪಳ್ಳವಳ್ಳಿ ಹೊನ್ನಹಳ್ಳಿ. ಒಂದ್ ನಿಮಿಷ. ಓಕೆ, ಹೋಗು ಬಟ್ಟೆ ಚೇಂಜ್ ಮಾಡು. ಆಯ್ತಾ ನಿಂಗೆ ಪುರ್ಸತ್ತು? ಏನಿದು ಗಂಟು ಮೂಟೆ ಏನಿದು? ಮಕ್ಕಳ ಆಟ ಸಾಮಾನ ಯಾರು ಬೇಕು? ಗೊಂಬೆ ಗಿಂಬೆ ಎಲ್ಲ ಕರ್ಕೊಂಡು ಹೋಗು ಆಚೆ ತೊಲಗು. ಆಪ್ಲ ಅಂದ್ರೆ ಆಪ್ಲ. ಅಪ್ಪ ಯಾರು ಗೊತ್ತಿಲ್ಲ, ಏನಾದ್ರೂ ಕೇಳಿದ್ರೆ ಅದಕ್ಕೂ ಉತ್ತರ ಕೊಡಕ್ಕಿಲ್ಲ. ನೀನು ಏನ್ ಹೇಳಿ ಮಾತು ಕೇಳಲ್ಲ, ಏನಾದ್ರು ಕೇಳಿದ್ರೆ ಉತ್ತರನೂ ಕೊಡಲ್ಲ. ಮಗು ಮಗ ಎತ್ಕೊಂಡು ಬಂದು ಬಿಟ್ಟವಳ.
Thank you.
ಬೈ ರಾಧಾ, ನಾನು ಹೋಗ್ತೀನಿ. ನಾಳೆ ಬೆಳಿಗ್ಗೆ ಲೇಟ್ ಆಗಿ ಬಂದ್ರೆ ಸಾಕು. Oh!